ಒಂದು ಕಾಡು, ಕಾಡಿನಲ್ಲಿ ಒಂದು ದೊಡ್ಡ ಮರ. ಆ ಮರದಲ್ಲಿ ನಿಸರ್ಗದ ಹಾಗೆ ಎಲೆ ಚಿಗುರಿತು, ಹೂವಾಯಿತು, ಕಾಯಾಯಿತು, ಹಣ್ಣುಗಳಾದವು. ಮನೆ ಹತ್ತಿರ ಆದರೆ ಹಣ್ಣುಗಳನ್ನು ತಗೋತಾರೆ ಯಾರಾದರೂ. ಕಾಡಿನಲ್ಲಿ ಹಣ್ಣನ್ನು ಯಾರು ತಗೋತಾರೆ? ಹಾಗೆ ಬಲಿತದೆ, ಅದ ಮೇಲಿನ ಚಿಪ್ಪು ಗಟ್ಟಿ ಆಗ್ತದೆ, ಒರಟಾಗ್ತದೆ, ಒಡೆದು ಹೋಗ್ತದೆ, ಒಳಗಿನ ಬೀಜಗಳು ಕೆಳಗೆ ಬೀಳ್ತವೆ. ಹಾಗೆ ಪ್ರಸಾರ ಆಗಬೇಕಾದದ್ದು. ಆ ಯಾವಾಗ ಚಿಪ್ ಒಡಿತೋ ಒಳಗಿದ್ವಲ್ಲ, ನೂರಾರು ಸಾವಿರಾರು ಬೀಜಗಳಿದ್ವು, ಒದ್ದಾಡಿ ಹೋದವು. ಎಲ್ಲ ಜೊತೆಗಿದ್ದೀವಿ, ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಒಳಗಡೆ ಕೂತಿದ್ದೀವಿ, ಬೆಚ್ಚಗೆ ಕೂತಿದ್ದೀವಿ. ಕಾಯಿ ಒಡೆದು ಬಿಟ್ಟರೆ ನಾವೆಲ್ಲ ಕಡೆ ದಿಕ್ಕ ದಿಕ್ಕಿಗೆ ಹೋಗ್ಬಿಡ್ತೀವಲ್ಲ, ಎಲ್ಲಿ ಹೋಗ್ಬಿಡ್ತೀವಪ್ಪ ನಾವು ಅಂತ ದುಃಖ ಪಡ್ತಿತ್ತು. ನಿಸರ್ಗ ಚಿಪ್ ಒಡಿತು, ಒಂದು ಬೀಜ ಟಪ್ ಅಂತ ಮರದ ಕೆಳಗೆ ಬಿತ್ತು. ಅದಕ್ಕೆ ಸಂತೋಷ, ಅಮ್ಮನ ಪಕ್ಕನೇ ಇದ್ದೇನಲ್ಲ ಅಂತ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಅಡಿ ದೂರ ಹೋಗಿಬಿತ್ತು. ಆದರೂ ಹತ್ತಿರ ಇದ್ದೀನಲ್ಲ, ಅಮ್ಮ ಕಾಣಿಸ್ತಾಳೆ ಅಂತ. ಇನ್ನೊಂದು ಬೀಜ ಗಾಳಿಗೆ ಹಾರಿ 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 10 ಮೈಲ್ ದೂರ ಹೋಗಿಬಿತ್ತು, ಒದ್ದಾಡ್ತು. ಆದರೂ ಒಂದು ಬೀಜ ಅದು ಏನು ಸಂಕಟ ಪಡ್ತೋ ಪಾಪ, ಅದಕ್ಕೆ ಏನು ಕಷ್ಟ ಇತ್ತೋ ಗೊತ್ತಿಲ್ಲ. ಹಾರಿ 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 ಗಾಳಿಗೆ ಸಿಕ್ಕಿ ಹಾಕ್ಕೊಂಡು 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 ಬಂದು ಕೊನೆಗೆ ನಮ್ಮ ಬೆಂಗಳೂರಿನ ವಿಧಾನಸೌಧದ ಮುಂದೆ ಬಿತ್ತು. ಒದ್ದಾಡಿ ಹೋಯಿತು. ಎಲ್ಲಿ ಬಂದಪ್ಪ ನಾನು, ಎಷ್ಟು ಚಂದ ಕಾಡಲ್ಲಿದ್ದೆ ನಾನು, ಇಲ್ಲಿ ಬರೀ ಕಾಂಕ್ರೀಟ್, ಎಲ್ಲಿ ನೋಡಿದಲ್ಲಿ ಸಾವಿರಾರು ಜನ ಬರೋರು, ಬಂದವರೆಲ್ಲ ತುಳಿಬೇಕು, ಅದನ್ನು ಎಷ್ಟೊಂದು ತುಳಿಸ್ಕೋಬೇಕದು ಪಾಪ. ಅದು ಚಪ್ಪಲಿ ಶೂಸ್ಗಳು ತುಳಿಸ್ಕೊಂಡು ಆ ಬೀಜಕ್ಕೆ ಹೈರಾಣಾಗಿ ಹೋಯ್ತು, ಜನ್ಮ ಸಾಕು ಅನಿಸ್ಬಿಡ್ತು. ಆದರೆ ಇಷ್ಟೊಂದು ಚಪ್ಪಲಿಗಳು ತುಳಿತಾ ಇತ್ತಲ್ಲ, ಅದರೊಳಗೆ ಒಂದು ಕರುಣಾಳವಾದ ಚಪ್ಪಲಿ ಇತ್ತು, ಕರುಣಾಳು ಚಪ್ಪಲಿ ಇತ್ತು. ಏನು ಮಾಡ್ತು ಗೊತ್ತಾ, ತುಳಿಯೋದಷ್ಟೇ ಅಲ್ಲ, ಮುಂದೆ ತಳ್ಳಿತು ಅದನ್ನು ಬೀಜನ. ಅದು ಎಲ್ಲಿ ಬಿತ್ತು ಗೊತ್ತಾ, ನೀವು ನೋಡಿರಬೇಕು, ಆ ಎರಡು ಚಪ್ಪಡಿಗಳ ನಡುವೆ ಒಂದು ಸ್ವಲ್ಪ ಕೊರಕಲಿರ್ತದೆ, ಜಾಗ ಬಿಟ್ಟಿರ್ತಾರೆ, ಆ ಜಾಗದಲ್ಲಿ ಬಿತ್ತು. ಹಾ ಪಾರಾದೆ ಅಂಥದ್ದು, ಇನ್ನು ತುಳಿಸ್ಕೊಳ್ಳೋ ತಪ್ಪಲ್ಲ, ಒಳಗಡೆ ಬಿದ್ದಿದ್ದೀನಿ, ಇದ್ಯಾಕೆ ತುಳಿಯೋಕೆ ಸಾಧ್ಯ ಇಲ್ಲ ಅಂತ. ಆದರೆ ಕಷ್ಟ ಮುಗಿಲಿಲ್ಲ ಅದರದ್ದು, ಯಾಕಂದರೆ ಯಾವ್ಯಾವುದೋ ಚಪ್ಪಲಿಗೂ ಯಾವ್ಯಾವುದೋ ಶೂಸ್ಗೆ ಹತ್ತಿದಂಥ ಧೂಳು ಅದರ ಮುಖದ ಮೇಲೆ ಬೀಳಬೇಕು. ಒದ್ದಾಡ್ತು ಬೀಜ. ಆದರೆ ಒಂದು 3-4 ತಿಂಗಳು ಹೋದ ಮೇಲೆ ಒಂದು ಸಣ್ಣ ಮಳೆ ಬಂತು, ಹಸಿಯಾಯಿತು. ಅದಕ್ಕೆ ಯಾರಾದರೂ ಗೊಬ್ಬರ ಹಾಕಿದ್ದಾರಾ, ಒಳ್ಳೆ ಮಣ್ಣು ಕೊಟ್ಟಿದ್ದಾರಾ? ಚಪ್ಪಲಿ ಗಂಟಿದ ಮಣ್ಣೇ ಬಿದ್ದಿರೋದು ಅದ್ರ ಮುಖದ ಮೇಲೆಲ್ಲ. ಆದರೆ 4 ತಿಂಗಳು ತುಳಿಸ್ಕೊಂಡ್ರೂ ಕೂಡ, ಕೊರಕಲಲ್ಲಿ ಬಿದ್ದಿದ್ದರೂ ಕೂಡ ಆ ಬೀಜ ಮೊಳಕೆ ಒಡೆಯೋದನ್ನು ಮರೆತಿರಲಿಲ್ಲ. ನೋಡಿ, ಅಷ್ಟು ಹಸಿ ಸಾಕಾಯಿತು ಅದಕ್ಕೆ. ಅದೇ ಮಣ್ಣು ಹಿಡ್ಕೊಳ್ತು, ತನ್ನ ಬೀಜ ಮೈ ಸೀಳ್ಕೊಂಡು ಬೇರ್ ನೆಲಕ್ಕೆ ಕೂರಿ ತಲೆ ಎತ್ತಿ ನಿಂತ್ಕೊಳ್ತು, ನಗ್ತಾ ಇತ್ತು. ತಾವು ಕಂಡಿದ್ದೀರಿ ಸ್ವಾಮಿ, ಈ ಫುಟ್ಪಾತಲ್ಲಿ ಹೋಗಬೇಕಾದ್ರೆ ಆ ಜೊತೆಯಲ್ಲಿ ಸ್ವಲ್ಪ ಕೊರಕಲಿರ್ತದೆ, ಅಲ್ಲಿ ಬಳ್ಳಿ ಬಂದಿದೆ, ಹುಲ್ಲು ಬಂದಿದೆ, ನೋಡಿದ್ದೀರಾ? ಅದ್ಯಾಕೆ, ಹಳೆ ಕಟ್ಟಡಗಳನ್ನು ನೋಡಿ, ಊರಲ್ಲಿ ಗೋಡೆಯಲ್ಲಿ ಕೊರಕಲು ಬಂದಿದೆ, ಅಲ್ಲೊಂದು ಬಳ್ಳಿ ಬಂದಿದೆ. ಯಾರು ಗೊಬ್ಬರ ಹಾಕಿದ್ರು? ಮನೆ ಯಜಮಾನ್ ನೋಡಿದ್ರೆ ಕಿತ್ತಾಕ್ಬಿಡ್ತಾನೆ ಅದನ್ನು, ಬದುಕು ಗ್ಯಾರಂಟಿ ಇಲ್ಲ ಅದಕ್ಕೆ. ಅಷ್ಟೇ ಯಾಕೆ, ನೀವು ಗುಡ್ಡದ ಕಡೆ ಹೋದರೆ, ಪರ್ವತ ಕಡೆ ಹೋದರೆ, ಗಂಗಾವತಿ ಬಳ್ಳಾರಿ ಆ ಕಡೆ ಹೋದರೆ, ಕಲ್ಲು ಬಂಡೆ ಮೇಲೆ ಒಂದಿಷ್ಟೇ ಮಣ್ಣಿದೆ, ಆ ಮಣ್ಣಲ್ಲಿ ಹುಲ್ಲು ಬೆಳೆದಿದೆ. ಜೋರಾಗಿ ಗಾಳಿ ಬಿಟ್ಟರೆ ಹಾರು ಹೋಗ್ಬಿಡುತ್ತೆ, ಜೋರಾಗಿ ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತೆ. ಅದರ ಜೀವ ಬದುಕಿರೋದು ಭಾಳ ದಿವಸ ಇಲ್ಲ. ಆದರೆ ನಳನಸ್ತಾ ಇದೆಯಲ್ಲ, ನಗನಗ್ತಾ ಇದೆಯಲ್ಲ ಹುಲ್ಲು ಕಡ್ಡಿ. ಅದನ್ನು ನೋಡಿದಾಗಲ್ಲ ನನಗನ್ಸೋದು, ಆ ಹುಲ್ಲು ಕಡ್ಡಿಗಿರುವಂಥ ಜೀವನೋತ್ಸಾಹ ನಮಗಿಲ್ವ? ಒಂದು ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ ತಕ್ಷಣ ಅಯ್ಯೋ ನನ್ನ ಜೀವನ ಹಾಳಾಗೋಯ್ತು ಅನ್ನೋದು, ಯಾವುದೋ ಒಂದು ಕೆಲಸ ಆಗದೆ ಹೋದರೆ ಕುಸಿದು ಹೋಗೋದು. ದಯವಿಟ್ಟು ಮಲ್ಲಿಗೆ ಹೂ ನೋಡಿ, ಬೆಳಗ್ಗೆ 6 ಗಂಟೆಗೆ ಅರಳುತ್ತೆ, ಸಾಯಂಕಾಲ 6 ಗಂಟೆ ಹೊತ್ತಿಗೆ ಒಣಗಿ ಹೋಗುತ್ತೆ. ಬದುಕಿರೋದು 12 ತಾಸು, ಅದು ಗೊತ್ತಿದೆ. ನಾನು 12 ತಾಸೇ ಬದುಕೋದು ಅಂತ ಗೊತ್ತಿದೆ. ಅಯ್ಯೋ ನಾ ಬದುಕೋದೆ 12 ತಾಸು, ಸುವಾಸನೆ ಯಾಕೆ ಕೊಡಬೇಕು ಅಂತ ಅನ್ನಲಿಲ್ಲ. ಅದು ಒಣಗೋವರೆಗೂ ತನಗಿರುವಂಥ ಸುವಾಸನೆಯನ್ನು ಹಂಚಿಕೊಟ್ಟು ಹೋಯ್ತು ಬದುಕಿ, ತಾನು ಇರುವನ್ನು ತೋರಿಸ್ಕೊಟ್ಟು ಹೋಗುತ್ತೆ. ಮನೆಯಲ್ಲಿ ಒಂದು ಮಲ್ಲಿಗೆ ಹೂವಿನ ಹಾರ ತಂದು ಹಾಕಿ ನೋಡೋಣ, ಒಂದು ಕಡೆಗೆ ಇಡೀ ಕೋಣೆ ಘಮ ಘಮ ಅಂತ ಇರುತ್ತೆ. ಅದು ಒಣಗೋವರೆಗೂ ಕೂಡ ವಾಸನೆ ಕೊಡುತ್ತಲ್ಲ, ಇದು ನಮ್ಮ ಜೀವನಕ್ಕೆ ಮಾರ್ಗದರ್ಶಿ ಆಗೋಕ್ಕೆ ಸಾಧ್ಯ ಇಲ್ವಾ? ಮನುಷ್ಯ ಜೀವ ಪ್ರಪಂಚದ ಎಲ್ಲ ಜೀವಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು. 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ನಂಬುತ್ತೀವಿ. 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಭಗವಂತನ ಸೃಷ್ಟಿಯ ಕಿರೀಟ ಅಂದರೆ ಮನುಷ್ಯ ಅಂತ ಹೇಳ್ತೀವಿ. ಇಂಥ ಮನುಷ್ಯ ಅಯ್ಯೋ ಅದಾಗಲಿಲ್ಲ ಅಂತ ಗೊಣಗಬೇಕಾ? ಒಂದು ಹುಲ್ಲು ಕಡ್ಡಿಗಿರುವಂಥ ಜೀವನೋತ್ಸಾಹ ನಮಗಿಲ್ವ? ಅದಕ್ಕೆ ನಾನು ಮಕ್ಕಳಿಗೆ ಹೇಳೋದು ಯಾವಾಗಲೂ, ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗ್ಬೋದು, ಒಂದು ಪ್ರಯತ್ನದಲ್ಲಿ ವಿಫಲ ಆಗ್ಬೋದು, ಬದುಕಿನಲ್ಲಿ ಫೇಲ್ ಆಗಿಲ್ಲ ನೀವು, ಬದುಕಿನಲ್ಲಿ ಫೇಲ್ ಆಗಲಿಲ್ಲ. ಆದ್ದರಿಂದ ಒಂದು ಘಟನೆ, ಒಂದು ವ್ಯವಸ್ಥೆ, ಒಂದು ಪರೀಕ್ಷೆ ನನ್ನ ಜೀವನ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಹೊರಗಡೆ ಹೋದಾಗ ಕಲ್ಲು ಸಂದಿಯಲ್ಲಿ ಬೆಳೆದಂಥ ಹುಲ್ಲು ನೋಡಿ,
ಗೋಡೆ ಕೊರಕಲ್ಲಿ ಬೆಳೆದಂಥ ಬಳ್ಳಿ ನೋಡಿ, ಆಗ ಅರಳಿದಂಥ ಮಲ್ಲಿಗೆ ಹೂ ನೋಡಿ, ಅವಕ್ಕಿರುವಂಥ ಉತ್ಸಾಹ ನನಗಿರಬೇಕಲ್ವ? ಇದ್ದಾಗ ಮಾತ್ರ ಮನುಷ್ಯ ಜೀವನ ಸಾರ್ಥಕ ಆಗ್ತದೆ. ಕೊರಗು ಬೇಡ, ಮನಸ್ಸಿನಲ್ಲಿ ಹೆದರಿಕೆ ಬೇಡ, ಆತಂಕ ಭಯ ಬೇಡ. ಯಾಕಂದರೆ ಬೆಳಕು ದೊಡ್ಡದು, ಕತ್ತಲೆಕ್ಕಿಂತ ಬೆಳಕು ದೊಡ್ಡದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.